नमस्कार 9 AM बिग ब्रेकिंग स्वागत नानु नविता जैन। पीएफआई संचु गूडिगे कई हाकिदे एनआईए ईगागले साकष्टु कडेगळल्लि दाळि आगिदे इवत्तु एनेनु आगलिदे बगेदष्टु बयलाग्ता इदे स्फोटक रहस्य पोलीसरु अलर्ट कर्नाटकदल्लि कट्टेच्चर इदु पीएफआई भय ಕೇರಳ ತಮಿಳುನಾಡಿನಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಪೆಟ್ರೋಲ್ ಬಾಂಬ್ ದಾಳಿಯಾಗಿದೆ ಬಿಜೆಪಿಯ ಕಚೇರಿ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿಯನ್ನು ನಡೆಸಲಾಗಿದ್ದು ಕೇರಳದ ವಯನಾಡಿನಲ್ಲಿ ಕಿಡಿಗೇಡಿಗಳು ಹಿಂಸಾಚಾರವನ್ನು ಮಾಡಿದ್ದಾರೆ ವಯನಾಡಿನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಮುದ್ರಾ ಲೋನ್ಗೋಸ್ಕರ 16 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ ಈಜಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡೆಕೊಳ್ಳೋದು ಹೇಗೆ ಅಂತ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪಟ್ಟಣಂ ತಿಟ್ಟಂನಲ್ಲಿ ಸಾರಿಗೆ ಬಸ್ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ ಸೋ ಇವತ್ತು ಕೇರಳ ಬಂದಿಗೆ ಹಿನ್ನೆಲೆಯಲ್ಲಿ ಪಿಎಫ್ಐ ಕರೆಯನ್ನ ನೀಡಿದೆ ಪಿಎಫ್ಐ ಮೇಲೆ ರೇಡ್ ಮಾಡಿದ್ದಕ್ಕೆ ಈ ಒಂದು ದಾಳಿಯನ್ನ ಮಾಡ್ತಾ ಇದೆ ಪಿಎಫ್ಐ ಸಂಘಟನೆ ಅಂತ ಹೇಳಿ ಬಿಜೆಪಿ ಈಗಾಗಲೇ ಇದರ ವಿರುದ್ಧ ಹೇಳ್ತಾ ಇದೆ ಕೇರಳದಲ್ಲಿ ಇವತ್ತು ಭಾರಿ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ ಅವೆಲ್ಲದರ ಮಧ್ಯೆ ಬಂದೋಬಸ್ತ್ ಇದ್ದರೂ ಕೂಡ ಈ ರೀತಿಯಾದಂತಹ ಘಟನೆಗಳು ನಡೆಯತಾ ಇದೆ ತಮಿಳುನಾಡಿನ ಕೊಯಮತ್ತೂರಿನ ಏರ್‌ಪೋರ್ಟ್ ರೋಡ್ ಅಲ್ಲಿರುವ ಬಿಜೆಪಿ ಕಚೇರಿ ಮೇಲೆ ದಾಳಿಯನ್ನ ಮಾಡಲಾಗಿದ್ದು ಪೆಟ್ರೋಲ್ ಬಾಂಬ್ ಎಸೆಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕೇರಳ ತಮಿಳುನಾಡಿನಲ್ಲಿ ಮಾತ್ರ ಅಲ್ಲ ಇಡೀ ದೇಶದಾದ್ಯಂತ 15 ರಾಜ್ಯಗಳಲ್ಲಿ ಎನ್ಐಎ ನಿನ್ನೆ ದಾಳಿಯನ್ನ ಮಾಡಿದೆ ಸಾಕಷ್ಟು ಜನರ ಅರೆಸ್ಟ್ ಅನ್ನು ಕೂಡ ಮಾಡಲಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಾಕಷ್ಟು ಆಕ್ರೋಶ ಭುಗಿಲೇಳ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಇದೇ ಕಾರಣಕ್ಕಾಗಿ ಕೊಯಮತ್ತೂರಿನಲ್ಲಿ ಪೆಟ್ರೋಲ್ ಬಾಂಬ್ ದಾಳಿಯನ್ನ ಮಾಡಲಾಗಿದೆ ಬಿಜೆಪಿಯ ಕಚೇರಿ ಮೇಲೆ ಪೆಟ್ರೋಲ್ ಬಾಂಬ್ ದಾಳಿಯನ್ನ ನಡೆಸಲಾಗಿದ್ರೆ ಕೇರಳದ ವಯನಾಡಿನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಈಗಾಗಲೇ ಹಿಂಸಾಚಾರ ಭುಗಿಲೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಕಡೆ ಭಾರಿ ಬಿಗಿ ಬಂದೋಬಸ್ತ್ ಅನ್ನು ಕೈಗೊಳ್ಳಲಾಗಿದೆ ಬೇರೆ ಬೇರೆ ರೀತಿಯ ಹಿಂಸಾಚಾರಗಳು ಆಗುವಂತಹ ಚಾನ್ಸಸ್ ಇರುವಂತಲೇ ಎಲ್ಲಾ ಕಡೆಗಳಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಈಗಾಗಲೇ ಕೇರಳದಲ್ಲಿ ಮೊದಲನೇದಾಗಿ ಈಗಾಗಲೇ ಬಂದ್ಗೂ ಕೂಡ ಕರೆಯನ್ನ ನೀಡಲಾಗಿದೆ ಹರತಾಳಕ್ಕೆ ಕರೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಒಂದ್ ಕಡೆ ಸ್ಟೇಟ್ ಮಿಷನರಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಡಲಾಗಿದೆ ಬೇರೆ ಬೇರೆ ರೀತಿಯ ಏಜೆನ್ಸಿಗಳ ಬಳಕೆ ಮಾಡಲಾಗ್ತಾ ಇದೆ ಧ್ವನಿಗಳನ್ನ ಸೈಲೆಂಟ್ ಮಾಡುವ ನಿಟ್ಟಿನಲ್ಲಿ ಅಂತ ಹೇಳಿ ಇನ್ನೊಂದ್ ಕಡೆ ಹಿಂಸಾಚಾರಗಳು ತಾಂಡವವಾಡ್ತಾ ಇರೋದು ಒಟ್ಟಾರೆಯಾಗಿ ಏನ್ ಆಗಬಹುದು ಅಂತ ಅನ್ಸುತ್ತೆ ನವಿತಾ ಪಿಎಫ್ಐ ಮೇಲೆ ಪ್ರಮುಖವಾಗಿ ದಾಳಿ ಮಾಡೋದಕ್ಕೆ ಕಾರಣ ಏನಂತ ನೋಡೋದಾದ್ರೆ ಅವರ ಮೇಲೆ ಇದ್ದಂತಹ ಆರೋಪ ಒಂದು ಹಿಂಸಾಚಾರಕ್ಕೆ ಅವರು ಒಂದು ಪ್ರೇರಣೆಯನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಒಂದು ಸಮಾಜ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸಾಕಷ್ಟು ಉಗ್ರಗಾಮಿ ಸಂಘಟನೆಗಳ ಜೊತೆಯಲ್ಲಿ ಪಿಎಫ್ಐ ನ ಕೆಲ ಕಾರ್ಯಕರ್ತರ ಜೊತೆ ಸಂಪರ್ಕ ಕೂಡ ಇದೆ ಅಂತ ಆರೋಪಗಳು ಕೇಳಿಬಂದಿತ್ತು ಜೊತೆಗೆ 2047ರ ವೇಳೆಗೆ ಭಾರತವನ್ನ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡೋ ಅಂತ ಒಂದು ಗುರಿಯನ್ನ ಕೂಡ ಪಿಎಫ್ಐ ಇಟ್ಕೊಂಡಿದೆ ಅಂತ ಒಂದು ಗಂಭೀರ ಆರೋಪ ಅದರ ಮೇಲಿದೆ ಇವೆಲ್ಲದರ ಬೆನ್ನಲ್ಲೇ ನಿನ್ನೆ ಒಂದು 15 ರಾಜ್ಯಗಳಲ್ಲಿ ದಾಳಿ ಆಗುತ್ತೆ 93 ಸ್ಥಳಗಳಲ್ಲಿ ದಾಳಿ ಆಗುತ್ತೆ ಅದರ ಒಂದು ಅದರ ನಂತರದಲ್ಲಿ ಸಾಕಷ್ಟು ಜನರನ್ನ ಬಂಧನ ಕೂಡ ಆಗಿರುತ್ತೆ ಆದ್ರೆ ಅವರ ಮೇಲೆ ಇರ್ತಕ್ಕಂತ ಆರೋಪವನ್ನ ತಾವೇ ಸಾಬೀತು ಮಾಡಿಕೊಳ್ಳೋಕೆ ಪಿಎಫ್ಐ ನ ಕಾರ್ಯಕರ್ತರು ಯತ್ನಿಸ್ತಾ ಇದ್ದಾರ ಅಂತ ಹೇಳಿ ಅನ್ನೋಂತ ಒಂದು ಸಂಶಯ ಬರೋ ರೀತಿಯಾಗಿರ್ತಕ್ಕಂತ ಘಟನೆಗಳು ಇವತ್ತು ನಡೀತಾ ಇರೋದು ಒಂದು ಕಡೆಯಿಂದ ಕೇರಳದ KSRTC ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ ಈಗ ಹರ್ತಾಳಿಗೆ ಒಂದು ಕಡೆ ಆದ್ರೆ ಎಲ್ಲಾ ಕಡೆ ವ್ಯಾಪಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಯಾವ ರೀತಿ ಹೈ ಅಲರ್ಟ್ ಮಾಡಲಾಗಿದೆ ಎಲ್ಲಾ ಕಡೆಗಳಲ್ಲಿ ನವಿತಾ ಎಲ್ಲಾ ಕಡೆಗಳಿಂದ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಪೊಲೀಸ್ ಬಂದೋಬಸ್ತ್ ಅನ್ನ ಎಲ್ಲಾ ಕಡೆ ಮಾಡಲಾಗಿದೆ ಸಾಕಷ್ಟು ಪ್ರದೇಶಗಳಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ Section 144 ಕೂಡ ಇದೆ ಆದ್ರೆ ಕೇರಳ ಮತ್ತೆ ತಮಿಳುನಾಡು ಇದೆಯಲ್ಲ ಇದರ ಕೇಸ್ಗಳು ಇಲ್ಲಿರ್ತಕ್ಕಂಥ ಒಂದು ವಾತಾವರಣ ಮತ್ತೆ ಅಲ್ಲಿರ್ತಕ್ಕಂಥ ಒಂದು ಪೊಲೀಸ್ ಬಂದೋಬಸ್ತ್ ಮೇಲೆ ಪ್ರಶ್ನೆಗಳು ಬರೋ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೀತಾ ಇರೋದು ಯಾಕಂದ್ರೆ KSRTC ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡುವಂಥದ್ದು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ನಾಶ ಮಾಡುವಂಥದ್ದು ಜೊತೆಗೆ ಟೈರ್ಗಳಿಗೆ ಬೆಂಕಿ ಇಡುವಂಥದ್ದು ಅವೆಲ್ಲಕ್ಕಿಂತ ಹೆಚ್ಚಾಗಿ ನಾವು ಇವತ್ತು ತಮಿಳುನಾಡಲ್ಲಿ ನೋಡ್ತಾ ಇದ್ರೆ ಒಂದು ಕಚ್ಚಾ ಬಾಂಬ್ ಅನ್ನ ಕೂಡ ಎಸೆಯಲಾಗಿದೆ ಬಿಜೆಪಿ ಕಚೇರಿ ಮೇಲೆ ಇವೆಲ್ಲವನ್ನ ನೋಡ್ತಾ ಇದ್ದಾಗ ಒಂದು ಕಡೆಯಿಂದ ಪೊಲೀಸರು ಸಾಧ್ಯವಾದಷ್ಟು ಮಟ್ಟಿಗೆ ಅವರನ್ನ ನಿಯಂತ್ರಣ ಮಾಡೋಕೆ ಸಾಧ್ಯ ಆಗ್ತಾ ಇಲ್ವಾ ಈ ಎರಡು ರಾಜ್ಯಗಳಲ್ಲಿ ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಮೂಡುತ್ತೆ ನವಿತಾ ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ ಗೆ ಬೆಂಗಳೂರಿನ ಪಿಎಫ್ಐ ಕಚೇರಿಗಳ